ನಮಸ್ಕಾರ. ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕಲಿಕಾ ಹಾಳೆಯ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ದಿನದ ವಿಡಿಯೋದಲ್ಲಿ ಕಲಿಕಾಂಶ ನಾಲ್ಕರಲ್ಲಿ ಏನೇನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ, ಜೊತೆಗೆ ಕಲಿಕಾ ಹಾಳೆ ಹತ್ತನ್ನು ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಬರೋದು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ಕೊಂಡು ಬರೋಣ. ಹಿಂದಿನ ಒಂದು ಕಲಿಕಾ ಹಾಳೆ ವಿಡಿಯೋಗಳನ್ನು ವೀಕ್ಷಿಸಿದ್ರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅವುಗಳನ್ನು ವೀಕ್ಷಿಸಬಹುದು. ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ಭಾಗದಲ್ಲಿ ನೋಡೋಣ. ಬನ್ನಿ, ಇಲ್ಲಿ ಕಲಿಕಾಂಶ ನಾಲ್ಕರಲ್ಲಿ ಏನೇನು ಅಧ್ಯಯನ ಮಾಡಬೇಕಾಗಿರುವಂಥದ್ದಾಗಿದೆ ಅಂದಾಗ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಕಲಿಕಾ ಫಲವನ್ನು ನೋಡಿದಾಗ ಜಗತ್ತಿನಲ್ಲಿ ನದಿಯ ದಡದ ಮೇಲೆ ಉದಯವಾದ ನಾಗರಿಕತೆಗಳನ್ನು ಹೆಸರಿಸಿ ಸಿಂಧೂ ನಾಗರಿಕತೆಯನ್ನು ಕುರಿತು ವಿವರಣೆ ನೀಡುವಂಥದ್ದು. ಈ ಜಗತ್ತಿನ ಬೇರೆ ಬೇರೆ ಕಡೆಗೆಲ್ಲ ಒಂದು ಪ್ರಾಚೀನ ಕಾಲದ ನಾಗರಿಕತೆಗಳು ಉಗಮವಾಗಿರುವಂಥದ್ದಾಗಿದೆ. ಆ ನಾಗರಿಕತೆಗಳನ್ನು ಹೆಸರಿಸುವಂಥದ್ದನ್ನು ಕಲಿಬೇಕಾಗಿರುವಂಥದ್ದು, ಜೊತೆಗೆ ಸಿಂಧೂ ನಾಗರಿಕತೆಯ ಕುರಿತು ವಿವರಣೆ ನೀಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಕಲಿಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಬೇರೆ ನಾಗರಿಕತೆಗಳು ಅಂದಾಗ ಜಗತ್ತಿನಲ್ಲಿ ಈ ಒಂದು ಅವಧಿಯಲ್ಲಿ ಹುಟ್ಟಿಕೊಂಡಿರುವಂಥ ನಾಗರಿಕತೆಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿರುವಂಥದ್ದು, ಯಾವ ನದಿಯ ದಡದ ಮೇಲೆ ಯಾವ ನಾಗರಿಕತೆಗಳು ಉಗಮ ಅದು, ಅವುಗಳ ಒಂದು ಹೆಸರುಗಳನ್ನು ನಾವು ಗುರುತಿಸಿಕೊಳ್ಬೇಕಾಗಿರುವಂಥದ್ದು ಆಗಿದೆ. ನಾವು ಹಿಂದಿನ ಕಲಿಕಾಂಶಗಳಲ್ಲಿ ಅಧ್ಯಯನ ಮಾಡಿರುವ ರೀತಿಯಲ್ಲಿ ಮನುಷ್ಯರು ಮೊದಮೊದಲಿಗೆ ಬೇಟೆಯಾಡುತ್ತಾ ಬೇಟೆಯಾಡಿದ ಆಹಾರವನ್ನು ಸಂಗ್ರಹಿಸಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಮೊದಲು ಏನು ಮಾಡ್ತಾ ಇದ್ನು, ಬೇಟೆಯಾಡ್ತಾ ಇದ್ದನು, ಅಲ್ಲಿ ಸಿಕ್ಕಿರುವಂಥ ಆಹಾರವನ್ನು ಅಲ್ಲೇ ತಿಂತಾ ಇದ್ದನು. ಅದು ಆದ ನಂತರ ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿರುವಂಥದ್ದು ಗಮನಿಸಿದ್ದೇವೆ. ಕ್ರಮೇಣ ಕಾಲಚಕ್ರವು ಉರುಳಿದಂತೆ ಸಾವಿರಾರು ವರ್ಷಗಳ ನಂತರ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಯೂರುತ್ತಾ ಸಂಘಟಿತ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹಳಷ್ಟು ವರ್ಷಗಳು ಕಳೆದಾದ ನಂತರ ಒಂದು ಕಡೆಗೆ ನೆಲೆಯೂರುತ್ತಾನೆ. ಅದು ಆದ ನಂತರ ಒಂದು ಕೃಷಿ ಸಂಘಟಿತವಾಗಿರುವಂಥ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿರುವಂಥದ್ದಾಗಿದೆ. ಆ ನಂತರ ಕೃಷಿಯ ಅಭಿವೃದ್ಧಿಯೊಂದಿಗೆ ಸಣ್ಣ ಸಣ್ಣ ಹಳ್ಳಿಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಆಗಿದೆ. ಇಲ್ಲಿ ಮೊದಲೇನಾದವು ಹಳ್ಳಿಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಇದು ಆದ ನಂತರ ಈ ಸಂದರ್ಭದಲ್ಲಿ ತಮ್ಮ ವಸ್ತುಗಳ ವಿನಿಮಯಕ್ಕೆ ಮತ್ತು ವಸ್ತುಗಳ ವಿನಿಮಯವನ್ನು ಸುಗಮಗೊಳಿಸಲು ಕ್ರಮೇಣವಾಗಿ ಪಟ್ಟಣಗಳು ಉಗಮವಾದವು. ಮೊದಲು ಹಳ್ಳಿಗಳು, ಸಣ್ಣ ಸಣ್ಣ ಹಳ್ಳಿಗಳು ಉಗಮವಾದವು. ಅದು ಆದ ನಂತರ ಅವುಗಳನ್ನು ಅಲ್ಲಿರುವಂಥ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕಾಗಿ ಕ್ರಮೇಣವಾಗಿ ಪಟ್ಟಣಗಳು ಉದಯಿಸಿದವು ಅನ್ನೋದು ಕಂಡುಬರುತ್ತದೆ. ಯಾವುದೇ ಪ್ರಾಚೀನ ನಾಗರಿಕತೆಯ ಬಗ್ಗೆ ಮಾತನಾಡುವಾಗ ನಾವು ನಗರಗಳ ಉಗಮ, ರಚನೆ, ವ್ಯಾಪಾರ, ಕಲೆ, ಪಟ್ಟಣ ವ್ಯವಸ್ಥೆ ಕುರಿತು ಗಮನ ಹರಿಸ್ತೇವೆ. ನಾವು ಒಂದು ನಾಗರಿಕತೆಯನ್ನು ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ನಗರಗಳಿದ್ವು, ಅಲ್ಲಿ ರಚನೆ ಹೇಗಿತ್ತು, ಅಲ್ಲಿರುವಂಥ ಕಲೆ, ವಾಸ್ತುಶಿಲ್ಪ, ಪಟ್ಟಣಗಳು ಇಂಥವುಗಳನ್ನು ನಾವು ಗಮನ ಹರಿಸಿರುವಂಥದ್ದು ನೋಡಿದ್ದೇವೆ. ಈಗ ಇವಿಷ್ಟು ಅಂಶಗಳ ಬಗ್ಗೆ ನಾವು ಹಿಂದಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ, ಜೊತೆಗೆ ಈ ಒಂದು ಕಲಿಕಾ ಹಾಳೆಯನ್ನು ನಾವು ಈಗ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ. ಈ ಒಂದು ಕಲಿಕಾ ಹಾಳೆಯ ಹತ್ತರಲ್ಲಿ ಏನು ವಿಷಯಗಳನ್ನು ನಾವು ಉತ್ತರಿಸಬೇಕಾಗುತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ ಕಲಿಕಾ ಹಾಳೆ ಹತ್ತರಲ್ಲಿ ಕೆಳಗಿನ ಭೂಪಟವನ್ನು ನೋಡಿ ಪ್ರಪಂಚದ ನಾಗರಿಕತೆಗಳ ಪರಿಚಯ ಮಾಡಿಕೊಳ್ಳೋಣ. ಇಲ್ಲಿ ಒಂದು ಭೂಪಟದ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಭೂಪಟದ ಚಿತ್ರವನ್ನು ಗಮನಿಸಿ ಇಲ್ಲಿ ಪ್ರಪಂಚದ ವಿವಿಧ ನಾಗರಿಕತೆಗಳ ಪರಿಚಯ ಮಾಡಿಕೊಳ್ಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಒಂದು ನಿಮ್ಮ ಒಂದು ಕಲಿಕಾ ಹಾಳೆ ಪುಸ್ತಕದಲ್ಲೂ ಸಹ ಈ ಒಂದು ಭೂಪಟ ನೀವು ಗಮನಿಸಬಹುದು. ಈ ಒಂದು ಭೂಪಟದಲ್ಲಿ ವಿವಿಧ ರೀತಿಯಾಗಿರುವಂಥ ನಾಗರಿಕತೆಗಳನ್ನು ಕೊಟ್ಟಿದ್ದಾರೆ. ರೋಮನ್ ನಾಗರಿಕತೆ, ಮೆಸೊಪೊಟಮಿ ನಾಗರಿಕತೆ, ಹರಪ್ಪ ನಾಗರಿಕತೆ, ಚೀನಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆಗಳನ್ನು ಕೊಟ್ಟಿರುವಂಥದ್ದಾಗಿದೆ. ಇಲ್ಲಿ ನದಿಗಳನ್ನು ಸಹ ಕೊಟ್ಟಿರುವಂಥದ್ದಾಗಿದೆ. ಇಲ್ಲಿ ರೋಮನ್ ನಾಗರಿಕತೆ ನೋಡಿದಾಗ ಟೈಬರ್ ನದಿ, ಇಲ್ಲಿ ಮೆಸೊಪೊಟಮಿ ಯುಪ್ರೋಟಿಸ್ ಮತ್ತು ಟೈಗ್ರಿಸ್ ನದಿ, ಈಜಿಪ್ಟ್ ನಾಗರಿಕತೆ ನೈಲ್ ನದಿ, ಹರಪ್ಪ ನಾಗರಿಕತೆ ಸಿಂಧು ನದಿ, ಇನ್ನು ಚೀನಾ ನಾಗರಿಕತೆಯನ್ನು ನೋಡಿದಾಗ ಯಾಂಗ್ಸೆ ಮತ್ತು ಸಿಕಿಯಾಂಗಿ ನದಿಗಳನ್ನು ಕೊಟ್ಟಿರುವಂಥದ್ದಾಗಿದೆ. ಇವುಗಳನ್ನು ನೀವು ನೀಟಾಗಿ ಒಂದ್ಸರಿ ಕಲಿಕಾ ಹಾಳೆ ಪುಸ್ತಕದಲ್ಲಿ ನೋಡಿಕೊಳ್ಳಬಹುದಾಗಿರುವಂಥದ್ದು, ಅದನ್ನು ನೋಡಿಕೊಂಡಾದ ನಂತರ ಅಥವಾ ಈ ಒಂದು ವಿಡಿಯೋನು ಸಹ ಪಾಸ್ ಮಾಡಿ ಈ ಡಿಟೇಲ್ ಆಗಿ ಇಲ್ಲಿ ಕಾಣಿಸ್ತಾ ಇರುವಂಥ ವಿಡಿಯೋವನ್ನು ನೀವು ಒಂದು ಚಿತ್ರವನ್ನು ನೀವು ಗಮನಿಸಿ ನೋಡ್ಕೊಳ್ಬಹುದು. ಇದಾದ ನಂತರ ಇಲ್ಲಿ ಪ್ರಶ್ನೆ ಅಥವಾ ಚಟುವಟಿಕೆ ಏನು ಕೊಟ್ಟಿದ್ದಾರೆ ಅಂದಾಗ, ಚಟುವಟಿಕೆ ಒಂದು, ಭೂಪಟದ ಸಹಾಯದಿಂದ ಹೊಂದಿಸಿ ಬರೆಯಿರಿ. ಇಲ್ಲಿ ಭೂಪಟದಲ್ಲಿ ಕೊಟ್ಟಿದ್ದಾರೆಲ್ಲ ಇವುಗಳನ್ನು ನಾವು ಗಮನಿಸ್ತೇವೆ. ಇವುಗಳನ್ನು ನಾಗರಿಕತೆ ಮತ್ತು ನದಿಗಳನ್ನು ಕೊಟ್ಟಿರುವಂಥದ್ದಾಗಿದೆ. ಈ ನಾಗರಿಕತೆ ಮತ್ತು ನದಿಗಳು ಇವುಗಳನ್ನು ಜೋಡಿಸಬೇಕಾಗಿರುವಂಥದ್ದು. ಈ ಭಾಗದಲ್ಲಿ ನಾಗರಿಕತೆಗಳನ್ನು ಕೊಟ್ಟಿದ್ದಾರೆ, ಈ ಭಾಗದಲ್ಲಿ ನದಿಗಳನ್ನು ಕೊಟ್ಟಿರುವಂಥದ್ದಾಗಿದೆ. ಈ ನಾಗರಿಕತೆಗಳು ಮತ್ತು ನದಿಗಳಿಗೆ ಜೋಡಿಸಬೇಕಾಗಿರುವಂಥದ್ದು, ಈಜಿಪ್ಟ್ ನಾಗರಿಕತೆ ಯಾವ ನದಿ ದಡದ ಮೇಲೆ ಕಂಡುಬರ್ತದೆ, ಹರಪ್ಪ ನಾಗರಿಕತೆ, ಮೆಸೊಪೊಟಮಿ ನಾಗರಿಕತೆ, ರೋಮ್ ನಾಗರಿಕತೆ ಮತ್ತು ಚೀನಾ ನಾಗರಿಕತೆಗಳು ಯಾವ ಒಂದು ಒಂದು ನದಿಯ ದಡದ ಮೇಲೆ ಕಂಡುಬರುತ್ತವೆ ಅನ್ನೋದನ್ನು ನಾವು ಇಲ್ಲಿ ಉತ್ತರಿಸಿಕೊಳ್ಬೇಕಾಗಿರುವಂಥದ್ದು ಆಗಿದೆ. ಈ ಭೂಪಟದ ಅನುಸಾರವಾಗಿ ನಾವು ಉತ್ತರವನ್ನು ಬರೆಯೋದಕ್ಕೆ ಪ್ರಾರಂಭಿಸಿದಾಗ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು. ನೀವು ಸಹ ಭೂಪಟದಲ್ಲಿ ಒಂದು ಬಾರಿ ಗಮನಿಸಿ ಈ ಒಂದು ನಾಗರಿಕತೆಗಳನ್ನು ಜೋಡಿಸಿಕೊಂಡು, ನಾಗರಿಕತೆಗಳು ಮತ್ತು ನದಿಗಳು ಯಾವ ಒಂದು ನದಿಯ ದಡದ ಮೇಲೆ ನಾಗರಿಕತೆಗಳಿವೆ ಅನ್ನೋದನ್ನು ಜೋಡಿಸಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಈಜಿಪ್ಟ್ ನಾಗರಿಕತೆ ನೋಡಿದಾಗ ಇದು ನೈಲ್ ನದಿಯ ದಡದ ಮೇಲೆ ಕಂಡು ಬಂದಿರುವಂಥದ್ದಾಗಿದೆ. ಇನ್ನು ಹರಪ್ಪ ನಾಗರಿಕತೆ ನೋಡಿದಾಗ ಇದು ಸಿಂಧೂ ನದಿಯ ದಡದ ಮೇಲೆ ಕಂಡು ಬಂದಿರುವಂಥ ನಾಗರಿಕತೆಯಾಗಿದೆ. ಇನ್ನು ಮೆಸೊಪೊಟಮಿಯ ನಾಗರಿಕತೆ ನೋಡಿದಾಗ ಇದು ಯುಫ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ದಡದ ಮೇಲೆ ಕಂಡು ಬಂದಿರುವಂಥ ನಾಗರಿಕತೆಯಾಗಿದೆ.
ರೋಮನ್ ನಾಗರಿಕತೆ ನೋಡಿದಾಗ ಇದು ಟೈಬರ್ ನದಿಯ ದಡದ ಮೇಲೆ ಕಂಡು ಬಂದಿರುವಂತದ್ದು ಆಗಿದೆ. ಇನ್ನು ಚೀನಾ ನಾಗರಿಕತೆ ನೋಡಿದಾಗ ಯಾಂಗ್ಸೆ ಮತ್ತು ಹುಯಾಂಗ್ಹೋ ನದಿಯ ದಡದ ಮೇಲೆ ಕಂಡು ಬಂದಿರುವಂತದ್ದು. ಈ ಒಂದು ಭೂಪಟದಲ್ಲೂ ಸಹ ನೀವು ಇವುಗಳನ್ನು ಗಮನಿಸಿದ್ದೀರಾ. ನೀವು ಒಂದು ಸಾರಿ ಮತ್ತೊಂದು ಸಾರಿ ಭೂಪಟವನ್ನು ಗಮನಿಸಿ ಈ ನಾಗರಿಕತೆಗಳನ್ನು ಪಟ್ಟಿ ಮಾಡಿಕೊಳ್ಳಬಹುದಾಗಿರುವಂಥದ್ದು ಆಗಿದೆ. ಈ ರೀತಿ ನಾವು ನಾಗರಿಕತೆಗಳು ಮತ್ತು ಅವುಗಳು ಹುಟ್ಟಿಕೊಂಡಿರುವಂತ ನದಿಗಳು ಯಾವ ನದಿಯ ದಡದ ಮೇಲೆ ಹುಟ್ಟಿಕೊಂಡಿದ್ದಾವೆ ಅನ್ನೋದನ್ನು ನಾವು ಈ ಒಂದು ಚಟುವಟಿಕೆಯಲ್ಲಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿ. ಇನ್ನು ನಂತರ ಚಟುವಟಿಕೆ ಎರಡರಲ್ಲಿ ಏನು ಮಾಡಬೇಕಾಗಿದೆ ಅಂದಾಗ, ಈ ಮೇಲಿನ ಭೂಪಟವನ್ನು ಗಮನಿಸಿದಾಗ ನಾಗರಿಕತೆಗಳೆಲ್ಲವೂ ನದಿ ತೀರದಲ್ಲೇ ಇವೆ. ನದಿ ತೀರದಲ್ಲೇ ಏಕೆ ಹುಟ್ಟಿರಬಹುದು? ಈಗ ನಾವು ಗಮನಿಸ್ತೇವೆ ಈ ಎಲ್ಲ ನಾಗರಿಕತೆಗಳು ಎಲ್ಲಿ ಹುಟ್ಟಿದ್ದಾವೆ. ಪ್ರತಿಯೊಂದು ನಾಗರಿಕತೆಯು ಸಹ ಒಂದೊಂದು ನದಿಯ ದಡದ ಮೇಲೆ ಆ ಒಂದು ನಾಗರಿಕತೆಗಳು ಹುಟ್ಟಿರುವಂಥದ್ದು ಆಗಿದೆ. ಏಕೆ, ಯಾವ ಕಾರಣಕ್ಕಾಗಿ ಇವು ನದಿಯ ದಡದ ಮೇಲೆ ಹುಟ್ಟಿದ್ದಾವೆ, ನೀವು ಸಹ ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರವಾಗಿರುವಂಥದ್ದು. ನೀವು ಆಲೋಚನೆ ಮಾಡಿ ಉತ್ತರಿಸಿ. ನಾವು ಯಾವ ರೀತಿಯಾಗಿ ಉತ್ತರಿಸಬಹುದು? ನಿಮ್ಮದೇ ಆಗಿರುವಂಥ ವಾಕ್ಯಗಳ ರೂಪದಲ್ಲಿ ಅವುಗಳನ್ನು ಉತ್ತರಿಸಿಕೊಂಡು ಬಂದಿರಿ. ನಾವು ಪ್ರಾಕ್ಟೀಸ್ಗಾಗಿ ಇಲ್ಲಿ ಕೆಲವೊಂದಿಷ್ಟು ಆನ್ಸರನ್ನು ನೋಡ್ಕೊಂಡು ಬರೋಣ. ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ನೀರು ಒಂದು ಪ್ರಮುಖವಾಗಿರುವಂಥದ್ದಾಗಿದೆ. ನೀರಿರಲಾರ್ದೇನೆ ನಡೆಯೋದಿಲ್ಲ. ನೀರು ಕುಡಿಯಲು, ಆಹಾರ ಸಿದ್ಧಪಡಿಸಲು, ಪಾತ್ರೆ ತೊಳೆಯಲು, ಬಟ್ಟೆ ತೊಳೆಯಲು, ಇನ್ನಿತರ ಚಟುವಟಿಕೆಗಳಿಗೆ ನೀರು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದಾಗಿದೆ. ತಾವು ಸಾಕುವ ಪ್ರಾಣಿಗಳಿಗೂ ಸಹ ನೀರು ಅವಶ್ಯಕ ಆಗಿರುತ್ತೆ. ಮನುಷ್ಯನಿಗೆ ಮಾತ್ರ ಅಲ್ಲ, ನಾವು ಸಾಕುವಂಥ ಪ್ರತಿಯೊಂದು ಪ್ರಾಣಿಗಳಿಗೂ ಸಹ ನೀರು ಬೇಕಾಗಿರುವಂಥದ್ದು. ಕೃಷಿ ಚಟುವಟಿಕೆಗೆ ನೀರು ಬೇಕು. ಈ ನೀರು ನದಿ ದಡದಲ್ಲಿ ಹೇರಳವಾಗಿ ದೊರೆಯುವಂಥದ್ದಾಗಿದೆ. ಕೃಷಿ ಮಾಡಲು ಫಲವತ್ತಾದ ಮಣ್ಣು ಬೇಕು. ಈ ಮಣ್ಣು ಏನಾಗ್ತದೆ, ನದಿ ದಡಗಳಲ್ಲಿ ಮೆಕ್ಕಲು ಮಣ್ಣು ದೊರೆಯುವಂಥದ್ದು ಆಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಜಗತ್ತಿನ ಎಲ್ಲ ನಾಗರಿಕತೆಗಳು ನದಿ ತೀರದಲ್ಲೇ ಹುಟ್ಟಿರುವಂಥದ್ದು ಆಗಿವೆ. ಯಾವ ಕಾರಣಕ್ಕಾಗಿ ನದಿ ತೀರದಲ್ಲಿ ಹುಟ್ಟಿದೆಯೋ ಅಂದಾಗ, ನದಿಯಲ್ಲಿ ನೀರಿರ್ತವೆ, ಜೊತೆಗೆ ಅದರ ಪಕ್ಕದಲ್ಲಿ ಫಲವತ್ತಾಗಿರುವಂಥ, ಇಲ್ಲಿ ನದಿ ಹರಿತಾ ಇದೆ ಅಂದರೆ ನದಿಯಲ್ಲಿ ನೀರು ದೊರೀತಾ ಇರ್ತದೆ, ಜೊತೆಗೆ ಇದರ ಒಂದು ಪಕ್ಕದಲ್ಲಿ ಫಲವತ್ತಾಗಿರುವಂಥ ಮಣ್ಣು ಸಹ ದೊರೆಯುವಂಥದ್ದಾಗಿರ್ತದೆ. ಇದು ಮಣ್ಣು ಕೃಷಿ ಚಟುವಟಿಕೆಗೆ ಉಪಯೋಗಕಾರಿಯಾಗಿರುವಂಥದ್ದು. ಇಲ್ಲಿ ಹರಿಯುವಂಥ ನೀರು ಒಂದು ಕುಡಿಯುವುದಕ್ಕೆ, ಇನ್ನಿತರ ಚಟುವಟಿಕೆಗೆ, ಪ್ರಾಣಿಗಳ ಸಾಕಾಣಿಕೆಗೆ, ಇನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ, ಕೃಷಿಗೆ ನೀರು ಸಹ ಬೇಕಾಗುವಂಥದ್ದಾಗಿರ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಜಗತ್ತಿನ ಎಲ್ಲ ನಾಗರಿಕತೆಗಳು ನದಿಯ ದಡದಲ್ಲಿ ಉಗಮವಾಗಿರುವಂಥದ್ದಾಗಿದೆ. ನೀವು ಸಹ ಆಲೋಚನೆ ಮಾಡಿ, ಇಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ನೀವು ಆಲೋಚನೆ ಮಾಡಿ, ನಿಮ್ಮದೇ ಆಗಿರುವಂಥ ವಾಕ್ಯ ರೂಪದಲ್ಲಿ ನಿಮಗೆ ಇನ್ನೂ ಏನೇನು ಅನಿಸ್ತದೋ ಅದನ್ನೆಲ್ಲ ಉತ್ತರಿಸಬಹುದಾಗಿರುವಂಥದ್ದು ಆಗಿದೆ. ಇನ್ನು ಚಟುವಟಿಕೆ ಮೂರನ್ನು ನೋಡೋಣ. ಕೆಳಗಿನ ನಕ್ಷೆಯನ್ನು ಗಮನಿಸಿ, ಸಿಂಧೂ ಬಯಲಿನ ನಾಗರಿಕತೆಯ ನದಿಗಳು ಮತ್ತು ನಗರಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಒಂದು ನಕಾಶೆಯನ್ನು ಕೊಟ್ಟಿದ್ದಾರೆ. ಈ ಒಂದು ನಕ್ಷೆಯನ್ನು ಗಮನಿಸಬೇಕು. ಇಲ್ಲಿ ನದಿಗಳು ಹರಿತಾ ಇರುವಂಥದ್ದಾಗಿದೆ, ಇಲ್ಲಿ ನದಿಗಳು ಹರಿತಾ ಇರುವಂಥದ್ದಾಗಿದೆ. ಇದರ ಜೊತೆಗೆ ಇಲ್ಲಿ ನಗರಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಾಗಿರುವಂಥ ನಗರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕಾಗಿರುವಂಥದ್ದು, ನಕ್ಷೆಯನ್ನು ಗಮನಿಸಿ ಸಿಂಧೂ ಬಯಲಿನ ನಾಗರಿಕತೆ ನದಿಗಳು ಮತ್ತು ನಗರಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಬೇರೆ ಬೇರೆ ನದಿಗಳಿದ್ದಾವೆ. ಸಿಂಧು ನದಿ ಅಂದಾಗ ಸಿಂಧು ನದಿಯ ಅನೇಕ ಉಪನದಿಗಳು ಮತ್ತು ಇಲ್ಲಿ ಹರಿಯುವಂಥ ನದಿಗಳು ಸಹ ಇರುವಂಥದ್ದು ಆಗಿದೆ. ಆ ನದಿಗಳು ಯಾವ ಒಂದು ನಗರ ಕಂಡುಬಂದು, ಆ ನದಿಯ ದಡದ ಮೇಲೆ ನಗರಗಳು ಕಂಡುಬಂದಿರುವಂಥದ್ದಾಗಿದೆ ಅನ್ನೋದನ್ನು ಪಟ್ಟಿ ಮಾಡಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಪಟ್ಟಿ ಮಾಡ್ಕೊಂಡು ಬರೋಣ ಒಂದೊಂದಾಗಿ. ಮೊದಲನೇದಾಗಿ ಸಿಂಧು ನದಿಯನ್ನು ನೋಡಿದಾಗ, ಈ ಸಿಂಧು ನದಿ ದಡದ ಮೇಲೆ ಕಂಡುಬಂದಿರುವಂಥದ್ದು ಮೆಹೆಂಜೊದಾರೋ ನಗರ ಕಂಡುಬಂದಿರುವಂಥದ್ದಾಗಿದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದರೆ, ಈ ಒಂದು ಮ್ಯಾಪ್ನಲ್ಲಿ ಗಮನಿಸ್ತಾ ಇದ್ದರೆ ಮೆಹೆಂಜೊದಾರ ನಗರವನ್ನು ಎಲ್ಲಿ ಕಾಣಿಸ್ತಾ ಇದ್ದರೆ, ಈ ಒಂದು ಸಿಂಧು ನದಿಯ ದಡದ ಮೇಲೆ ಕಂಡು ಬಂದಿರುವಂಥದ್ದು ಆಗಿದೆ. ಇನ್ನು ಎರಡನೇದು ರಾವಿ ನದಿ. ಈ ರಾವಿ ನದಿಯ ದಡದ ಮೇಲೆ ಕಂಡು ಬಂದಿರುವಂಥದ್ದು ಹರಪ್ಪ ನಾಗರಿಕತೆಯಾಗಿದೆ. ಇಲ್ಲಿ ರಾವಿ ನದಿ ಹರಿತಾ ಇರುವಂಥದ್ದಾಗಿದೆ. ಈ ರಾವಿ ನದಿಯ ದಡದ ಮೇಲೆ ಕಂಡು ಬಂದಿರುವಂಥದ್ದು ಹರಪ್ಪ ನಾಗರಿಕತೆಯನ್ನು ನಾವು ಈ ಒಂದು ನಕಾಶೆಯ ಸಹಾಯದಿಂದ ಗುರುತಿಸ್ತೀವಿ. ಇನ್ನು ದಾಸ್ತಾ ನದಿ. ಈ ದಾಸ್ತಾ ನದಿಯ ದಡದ ಮೇಲೆ ಕಂಡು ಬಂದಿರುವಂಥದ್ದು ಸುತ್ಕಾ ಜಂದೂರ್ ನಗರ ಕಂಡು ಬಂದಿರುವಂಥದ್ದಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸುತ್ಕಾ ಜಂದೂರ್ ನಗರ ಕಂಡು ಬಂದಿರುವಂಥದ್ದು ಈ ದಾಸ್ತಾ ನದಿಯ ದಡದ ಮೇಲೆ ಕಂಡು ಬಂದಿರುವಂಥದ್ದಾಗಿದೆ. ಇನ್ನು ಸಿಂಧು ನದಿಯ ದಡದ ಮೇಲೆ ಚನ್ನುದಾರೋ ನಗರ ಕಂಡು ಬಂದಿರುವಂಥದ್ದಾಗಿದೆ. ಇಲ್ಲಿ ಚನ್ನುದಾರೋ ನಗರವನ್ನು ನೀವು ಗಮನಿಸ್ತಾ ಇದ್ರೆ, ಇಲ್ಲಿ ಸಿಂಧು ನದಿ ನಾಗರಿಕತೆ, ಇದನ್ನು ಇಂಡಸ್ ಅಂತ ಸಿಂಧ್ ಅಂತನೂ ಸಹ ಕರೆಯುವಂಥದ್ದು ಆಗಿದೆ. ಇನ್ನು ಸಿಂಧು ನದಿಯ ದಡದ ಮೇಲೆ ಅಮ್ರಿ ನಗರ ಸಹ ಕಂಡು ಬಂದಿರುವಂಥದ್ದಾಗಿದೆ. ಅಮ್ರಿ ನಗರವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರೆ. ಇನ್ನು ಘಾಗರ್. ಈ ಘಾಗರ್ ನದಿಯ ದಡದ ಮೇಲೆ ಕಾಲಿಬಂಗ್ ನಗರ ಕಂಡು ಬಂದಿರುವಂಥದ್ದಾಗಿದೆ. ಈ ಕಾಲಿಬಂಗ್ ನಗರವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದಾರೆ. ಇನ್ನು ಭೋಗ್ವಾ ನದಿಯ ದಡದ ಮೇಲೆ ಲೂಥಾಲ್ ನಗರ ಕಂಡು ಬಂದಿರುವಂಥದ್ದು. ಲೂಥಾಲ್ ನಗರವನ್ನು ಸಹ ನೀವು ಈ ಒಂದು ನಕಾಶೆಯಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಆದ ನಂತರ ಲೂನಿ ನದಿಯ ದಡದ ಮೇಲೆ ಧೋಲ್ವಿರಾ ನಗರ ಕಂಡು ಬಂದಿರುವಂಥದ್ದು ಆಗಿದೆ. ಇಲ್ಲಿ ಧೋಲ್ವಿರಾ ನಗರವನ್ನು ನೀವು ಕಾಣಿಸ್ತಾ ಇದ್ರೆ, ಇದು ಲೂನಿ ನದಿಯ ದಡದ ಮೇಲೆ. ಹೀಗೆ ಇಲ್ಲಿ ನೀವು ಇನ್ನೂ ಸಹ ಗಮನಿಸಿಕೊಂಡು ಬರಬಹುದಾಗಿರುವಂಥದ್ದು, ಯಾವ ಯಾವ ನಗರಗಳು ಯಾವ ಒಂದು ನದಿಯ ದಡದ ಮೇಲೆ ಕಂಡು ಬಂದಿವೆ ಅನ್ನೋದನ್ನು ನೀವು ಪಟ್ಟಿ ಮಾಡಬೇಕು. ನಾನು ಇಲ್ಲಿ ಪ್ರಾಕ್ಟೀಸ್ಗಾಗಿ ಒಂದು 8 ನದಿ ದಡದ ಮೇಲೆ ನಗರಗಳನ್ನು ಪಟ್ಟಿ ಮಾಡಿರುವಂಥದ್ದಾಗಿದೆ.
ನೀವು ಇತರ ನಗರಗಳನ್ನು ಸಹ ಪಟ್ಟಿ ಮಾಡ್ಕೊಂಡು ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಒಂದು ಕಲಿಕಾ ಹಳೆಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಸಹ ಒಂದು ಕಮೆಂಟ್ ಮಾಡಿ ಮುಂದಿನ ಭಾಗದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡೋಣ ಇತರ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಸಹ ಪ್ಲೇ ಲಿಸ್ಟ್ ಕಾಣಿಸ್ತಾ ಇದೆ ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು